ಶನೇಶ್ಚರ ಜಯಂತಿಯ ಶುಭಾಶಯಗಳು. ಶನೇಶ್ಚರ ಯಾರು ನೋಡಿ, ಶನೈಹಿ ಅಂದರೆ ನಿಧಾನವಾಗಿ ಅಂತ ಅರ್ಥ, ಚರ ಅಂದರೆ ಗತಿ, ಚಲಿಸುವವನು ಅಂತ ಅರ್ಥ. ನವಗ್ರಹಗಳಲ್ಲಿ ಶನೇಶ್ಚರ ಅತಿ ನಿಧಾನವಾಗಿ ಚಲಿಸ್ತಾನೆ, ಆದ್ದರಿಂದ ಅವನಿಗೆ ಶನೇಶ್ಚರ ಅಂತ ಹೆಸರು ಬಂತು. ಇಂತಹ ಶನೇಶ್ಚರನನ್ನು ಶನೀಶ್ವರ ಮಾಡಿ ದೇವಸ್ಥಾನದಲ್ಲಿ ಒಂದು ಗ್ರಹವಾಗಿ ಇದ್ದ ಅವನನ್ನು ರಸ್ತೆಯ ಬದಿ ಬದಿಗಳಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಮಾಡಿ ನೀವು ಅವನ ಮುಂದೆ ಭಯ ಪಡೋದನ್ನು ಅವನು ನೋಡಿ ಅವನೇ ಮೂರ್ಛೆ ಹೋಗಬೇಕು ಆ ಥರ ವ್ಯವಹಾರ ಮಾಡ್ತೀವಿ. ನೀವು ಮಾಡುವ ಆಚರಣೆ ಹಿಂದೆ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಭಯ ಅಲ್ಲ, ಅಂಧಶ್ರದ್ಧೆ ಅಲ್ಲ. ದಯವಿಟ್ಟು ಯಾರೂ ಜಾತಕವನ್ನು ಕಳಿಸ್ಬೇಡಿ, ನಾನು ಯಾರ ಭವಿಷ್ಯವನ್ನು ಕೂಡ ಹೇಳೋದಿಲ್ಲ. ಹಾಗಾದರೆ ಇದಕ್ಕೆ ಪರಿಹಾರ ಇದೆಯಾ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹಂಚಿಕೊಳ್ತೀನಿ. ಭಯ ಬೇಡ, ಭಕ್ತಿ ಇರಲಿ, ಒಳ್ಳೆಯದಾಗಲಿ.